ಪ್ರಪಂಚ ಎಂದೂ ಕಂಡರಿಯದ ಹೋರಾಟವನ್ನು ಪ್ರಜಾಪ್ರವೃತ್ತಿಯ ಚೌಕಟ್ಟಿನಲ್ಲಿ ಭಾರತ ದೇಶದ ರೈತ ಸಮುದಾಯ ದೊಡ್ಡ ಚಳುವಳಿಯನ್ನು ಸಂಘಟಿಸಿ 158ಕ್ಕೂ ಹೆಚ್ಚು ರೈತ ಸಂಘಟನೆಗಳ ಒಕ್ಕೂಟ ಮಾಡಿ ಸಂಯುಕ್ತ ಹೋರಾಟ ಮೋರ್ಚಾ ಅಂತಕ್ಕಂಥ ಹೆಸರಿನಲ್ಲಿ ದೀರ್ಘವಾದ ಹೋರಾಟವನ್ನು ನಡೆಸಿದೆ. 355 ದಿನಗಳ ಕಾಲ ದೀರ್ಘ ಹೋರಾಟ. ಈ ಹೋರಾಟದಲ್ಲಿ ಮಳೆ ಗಾಳಿ ಬಿಸಿಲು ಎಲ್ಲದರ ಒತ್ತಡದಿಂದ ನಿರಂತರವಾಗಿ ಚಳುವಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥ 680ಕ್ಕೂ ಹೆಚ್ಚು ರೈತರು ತಮ್ಮ ಪ್ರಾಣವನ್ನು ಕಳ್ಕೊಂಡು ಬಲಿದಾನ ಮಾಡಿದ್ದಾರೆ. ಇದು ಲಿಖಿಂಪುರ ಕೇರಿಯಲ್ಲಿ ಅಂತೂ ನೇರವಾಗಿ ಸರ್ಕಾರದ ಮಂತ್ರಿಗಳ ಮಕ್ಕಳು ಮಗ ಒಬ್ಬನು ಇವತ್ತು ರೈತರನ್ನ ನೇರವಾಗಿ ಕೊಲ್ತಕ್ಕಂಥ ಪ್ರಮೇಯ ಮಾಡಿದ್ದಕ್ಕೆ ಈ ದೇಶದ ಮುಂದೆ ಸಾಬೀತಾಗಿದೆ. ಇಷ್ಟೆಲ್ಲ ಚೌಕಟ್ಟಿನ ಮಧ್ಯೆ ಅತ್ಯಂತ ಶಾಂತಿಯುತವಾಗಿ ಕೇಂದ್ರ ಸರ್ಕಾರಕ್ಕೆ ಎಷ್ಟೇ ಬಹುಮತ ಇರಲಿ, ಯಾರೇ ಸರ್ವಾಧಿಕಾರಿ ದೋಣಿಯನ್ನು ತೋರಿದರೆ ಅದು ನಡೆಯುವುದಿಲ್ಲ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿರ್ತಕ್ಕಂಥದ್ದು ಇವತ್ತು ಪ್ರಧಾನಮಂತ್ರಿಗಳೇ ಕ್ಷಮೆ ಹಚ್ಚಿರುವುದು ಸಾಬೀತಾಗಿದೆ. ಇದು ಭಾಳ ಮುಖ್ಯವಾಗಿ ರೈತ ಸಮುದಾಯ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನಾತ್ಮಕ ಹೋರಾಟದಲ್ಲಿ ಸೇರಿಸ್ಬೇಕು ಅಂತಕ್ಕಂಥ ಒತ್ತಾಯ ಇತ್ತು. ಅದು ಇನ್ನೂ ಪರಿಗಣಿಸಿಲ್ಲ, ಇನ್ನು ಹೋರಾಟ ದೀರ್ಘ ಮುಂದುವರಿಯುತ್ತೆ. ಅದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ APMCಗಳನ್ನ ಬಲಪಡಿಸಬೇಕು ಅಂತ ನಾವು ಹೋರಾಟ ಮಾಡಿದರೆ APMCನ ದುರ್ಬಲಗೊಳಿಸ್ತಕ್ಕಂಥ ಕಾನೂನನ್ನು ಕರ್ನಾಟಕ ರಾಜ್ಯದಲ್ಲಿ ತಂದಿದ್ದಾರೆ. ಭೂ ಸುಧಾರಣೆ ಕಾಯ್ದೆ ಮಾಡಿ ಕೃಷಿಯೇತರ ಭೂಮಿಯನ್ನು ಯಾರಾದರೂ ಕೊಳ್ಕೋಬೋದು, 25 ಲಕ್ಷಕ್ಕೆ ಮಿತಿ ಇರೋದನ್ನು ತೆಗೆದಾಕಿ 8 ಲಕ್ಷಾಂತರ ಕೋಟ್ಯಾಂತರ ಇರತಕ್ಕಂಥ ಹಣವಂತ ಕೊಳ್ಕೋಬೋದು. ಅದು ಕೃಷಿಗಾಗಿರಲಿ ಕೃಷಿಯೇತರ ಆಗಿರಲಿ ಅಂತಕ್ಕಂಥ ಕಾನೂನು ಮಾಡಿದರ ಪ್ರತಿಫಲವಾಗಿ ರೈತರ ಕೃಷಿ ಭೂಮಿ ಕೈ ತರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕರ್ನಾಟಕದಲ್ಲಿದೆ. ಹಂಗಾಗಿ ಈ ವಿಷಯ ನಮ್ಮ ಬಲಿದಾನದ ಹೋರಾಟದ ಮತ್ತು ಸತ್ಯಾಗ್ರಹಕ್ಕೆ ಸಿಕ್ಕಿರ್ತಕ್ಕಂಥ ಇಡೀ ಪ್ರಪಂಚ ಮೆಚ್ಚುವಂಥ ಮಹಾನ್ ಹೋರಾಟವಾಗಿ ಇವತ್ತು ಫಲ ಕಂಡಿದೆ. ಆ ಕಾರಣಕ್ಕೆ ಈ ಹೋರಾಟ ಇವತ್ತು ವಿಜಯೋತ್ಸವವನ್ನು ಆಚರಿಸ್ತಾ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ಇವತ್ತು ಪಕ್ಕದಲ್ಲಿರ್ತಕ್ಕಂಥ ಶ್ರೀಲಂಕಾ ಅನೇಕ ದೇಶಗಳು ಆಹಾರಕ್ಕಾಗಿ ಬಡದಾಡ್ತಕ್ಕಂಥ ಸಂದರ್ಭದವು. 280 ದಶಲಕ್ಷ ಟನ್ ಆಹಾರ ಬೆಳೆದಿರ್ತಕ್ಕಂಥ ಈ ದೇಶದ ರೈತರಿಗೆ ಸಂಕಷ್ಟ ಕೊಟ್ಟರೆ ಅವರು ಮತ್ತೆ ಮರು ತಮ್ಮ ಜೀವನ ಉಳಿಸ್ತಕ್ಕಂಥ ಭಾರತ ದೇಶದ ಸಾರ್ವತ್ರಿಕ ಆಹಾರದ ಸಾರ್ವಭೌಮವನ್ನು ಕಾಪಾಡ್ತಕ್ಕಂಥ ಮಹತ್ವದ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನೋದನ್ನು ಈ ಸರ್ಕಾರಗಳು ಮರಿಬಾರದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ.